युवतीने स्वरक्षणासाठी स्वतः सज्ज राहावं, बसवप्रसाद जोल्ले। रक्षा कवच शिबिराचं एकसंबा येथे थाटात उद्घाटन। बसवज्योती युथ फाउंडेशनच्या माध्यमातून सामाजिक कार्य हाती घेतलं आहे। समाजातील प्रत्येक युवतींनी स्वतःच्या रक्षणासाठी या शिबिराचं आयोजन केलं आहे। एकसंबा येथे शिवशंकर जोल्ले पब्लिक स्कूलच्या सभाभवनमध्ये आयोजित शिबिराचं उद्घाटन उपस्थित मान्यवरांच्या हस्ते करण्यात आलं। आमदार सौ शशिकला जोल्ले यांच्या हस्ते दीपप्रज्वलन करण्यात आलं। आमदार सौ शशिकला जोल्ले यांनी युवतींनी संघर्ष करण्याची कला, त्यातील कौशल्य सामर्थ्याची माहिती देण्यात आली। भागातील युवतींनी या प्रशिक्षण शिबिराचा लाभ घ्यावा असं आवाहन त्यांनी केलं। यावेळी प्रशिक्षक शरद पवार, शिवराज जोल्ले, महादेव पाटील, उर्मिला चौगुले, राकेश मगदुम, व्ही भिवशे, सुधा पाटील, वैष्णवी शाहीर, ऋतुराज पाटील आदी उपस्थित होते। महानकर न्यूज साठी एक्संबाहून शिवाजी भोरे। ತಯಾರ ಆಗ್ಬೇಕು ಅದಕ್ಕೆ ಇವತ್ತೊಂದ್ಸಲ ನಾವೆಲ್ಲರೂ ಅವ್ರ ಹುಡುಗರೆಲ್ಲರೂ ಹೇಳಿದ್ರು, ಅಮ್ಮ ಏನಾದ್ರು ಮಾಡ್ಬೇಕು ನಾವು ಹುಡುಗಿಯರ ಸಲುವಾಗಿ, ಯುವತಿಯರ ಸಲುವಾಗಿ ಅಂದಾಗ ನನಗೆ ಬಹಳಷ್ಟು ಖುಷಿ ಆಗ್ತದೆ. ಯಾಕಂದ್ರೆ ಈ ಹೊರಗೆ ನೋಡಿದಾಗ ಏನೇನು ಚರ್ಚೆಗಳು ಹುಡುಗರ ಬಗ್ಗೆ, ಹುಡುಗಿಯರ ಬಗ್ಗೆ ಆಗ್ತಿರ್ತಾವೆ, ಅವ್ರಿಗೆ ಪರಿಸ್ಥಿತಿ ಹೆಂಗೆ ಬರ್ತೈತಿ, ಇದನ್ನೆಲ್ಲ ನೋಡಿದಾಗ ಒಂಥರ ನಮಗೆ ಅಸಹ್ಯ ಅನಿಸುತ್ತೆ. ಒಬ್ಬ ತಂದೆ ತಾಯಿ ಹುಡುಗಿಯರು ಬೇಡ ಅಂತ ಯಾಕಂತಾರ? ಆ ಹುಡುಗಿ ಹುಟ್ಟಿದ ಮೇಲೆ ಆಕೆಗೆ ಏನಾದ್ರು ಆದ್ರೆ ಏನು ಮಾಡಬೇಕು ಅಂಥೇಳಿ ಆ ತಾಯಿಗೆ ಚಿಂತೆ ಇರ್ತದೆ. ಅದಕ್ಕೆ ನಾವು ಸ್ತ್ರೀ ಭ್ರೂಣ ಹತ್ಯೆ ಆಗೋದನ್ನು ನೋಡ್ತೀವಿ. ಇವತ್ತು ನಾವು ಗಂಡ್ಮಕ್ಳು ಯಾರು ಹುಡುಗಿ ಬೇಡ ಅನ್ನಂಗಿಲ್ಲ. ಇವತ್ತು ನೀವು ನೋಡ್ತಿರ್ಬೋದು, ಇವತ್ತು ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಯುವತಿಯರ ಮೇಲೆ ರೇಪ್ ಕೇಸಸ್ ಇರ್ಬೋದು, ಅಥವಾ ಮೊಲೆಸ್ಟೇಷನ್ ಕೇಸಸ್ ಇರ್ಬೋದು, ಅಥವಾ ಈವ್ ಟೀಸಿಂಗ್ ಕೇಸಸ್, ಈ ದಿನದಿಂದ ದಿನ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಬಹಳ ದುಃಖ ಅನಿಸ್ತದೆ ಹೇಳಲಿಕ್ಕೆ, ಇವತ್ತು ನಮ್ಮ ಭಾರತದ ರಾಜಧಾನಿ ಡೆಲ್ಲಿಗೆ ದ ರೇಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೆಸರು ಬಿದ್ದುಬಿಟ್ಟಿದೆ. ಅದಕ್ಕೆ ಅದೇ ರೀತಿ ಇವತ್ತು ಸುಮಾರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಓದಿದ್ದೆ, ಸುಮಾರು 14 ನಿಮಿಷಗೆ ಒಂದು ರೇಪ್ ಕೇಸ್ ಇಂಡಿಯಾದಲ್ಲಿ ಆಗ್ತದೆ. ಅದಕ್ಕೆ ಇದನ್ನೊಂದು ಸ್ಟಾಪ್ ಮಾಡಬೇಕು. ನಮ್ಮ ಏನು ಈ ಒಂದು ಭಾಗದಲ್ಲಿ